ವಾಲ್ಯೂಮ್ ಸ್ಟಡಿ 2 ಚಾಪ್ಟರ್ 3 ಪೇಜ್ ನಂಬರ್ 36. ಕೊರ್ನೆಲನ ಪರಿವರ್ತನೆಯ ಸರಿಯಾದ ದಿನಾಂಕವನ್ನು ಕಾಲಗಣನೆಗಳನ್ನು ಅಧ್ಯಯನ ಮಾಡುವವರು ಮಾತ್ರವೇ ಊಹಿಸಬಹುದು. ಆದುದರಿಂದ ಅದು ಕ್ರಿಸ್ತಶಕ 37-40 ಅವಧಿಯಲ್ಲಿ ನಡೆದಿರಬಹುದೆಂದು ವಿವಿಧ ರೀತಿಯ ಲೆಕ್ಕಾಚಾರ ಮಾಡಲಾಗಿದೆ. ಆದರೆ ನಾವೀಗ ಪರಿಗಣಿಸುತ್ತಿರುವುದು ಈ ಗುರುತಿಸಲ್ಪಟ್ಟ ಪ್ರವಾದನೆಯ ದೃಷ್ಟಿಯಲ್ಲಿ ಅದು ಕ್ರಿಸ್ತಶಕ 36 ಶರತ್ಕಾಲವಾಗಿತ್ತು ಎಂಬುದರ ಬಗ್ಗೆ ನಾವು ಸಂದೇಹ ಪಡುವುದಿಲ್ಲ. ಅಲ್ಲಿಗೆ 70 ವಾರಗಳು ಅಥವಾ 490 ವರ್ಷಗಳ ಇಸ್ರೇಲರ ಮೇಲಿನ ಕೃಪಾಕಾಲವು ಮುಕ್ತಾಯಗೊಳ್ಳುತ್ತದೆ. ಅವರ ಈ ಪ್ರತ್ಯೇಕವಾಗಿದ್ದ ವಿಶೇಷ ಕೃಪೆಯು ಅಲ್ಲಿಗೆ ಮುಕ್ತಾಯಗೊಳ್ಳುವುದರಿಂದ ಬಹಳಷ್ಟು ಸಕಾಲಿಕವಾಗಿ ಅನ್ಯ ಜನರಿಗೆ ಸುವಾರ್ತೆಯನ್ನು ಕಳುಹಿಸಿಕೊಡುವುದು ಎಂದು ಗುರುತಿಸಬೇಕು. ನಂತರದಲ್ಲಿ ಇಸ್ರೇಲರಿಂದ ಸುವಾರ್ತೆಯನ್ನು ಇಲ್ಲದಂತೆ ಮಾಡಲಿಲ್ಲ. ಆದರೆ ಉಳಿದವರು ಪೂರ್ವಗ್ರಹ ಪೀಡಿತರಾದದ್ದರಿಂದ ಅವರನ್ನು ಕಡಿಮೆ ಕೃಪಾಸ್ಥಾನದಲ್ಲಿ ಇಟ್ಟಿತು ಮತ್ತು ಅವರನ್ನು ಅನ್ಯ ಜನರೊಂದಿಗೆ ಸಮಾನಾಗಿ ಪರಿಗಣಿಸಲಾಯಿತು. ಹೆಚ್ಚು ಪವಿತ್ರರಾದವರನ್ನು ಈಗಾಗಲೇ ಆರಿಸಿಕೊಳ್ಳಲಾಗಿತ್ತು. ಸುವಾರ್ತೆಯು ಇನ್ನು ಮುಂದೆ ಅವರಿಗೆ ಮಾತ್ರವೇ ಪ್ರತ್ಯೇಕವಾಗಿ ಮಿತಿಯಾಗಿರಲಿಲ್ಲ. ಆದರೆ ಅದು ಕೇಳಿಸಿಕೊಳ್ಳುವ ಕಿವಿಯುಳ್ಳ ಎಲ್ಲ ಜೀವಿಗೂ ಮುಕ್ತಾಯವಾಗಿತ್ತು. 70 ವಾರಗಳ ನಂತರ ದಾನಿಯೇಲ 9:26-27 ವಚನ. ಕಡೆಯ ಭಾಗದಲ್ಲಿ ಹೇಳುವಂತೆ ಸಂಕಷ್ಟಗಳು ಮತ್ತು ತೊಂದರೆಗಳು ಉಂಟಾದವು. ರೋಮಿನ ಅರಸನು ಬಂದು ನಗರವನ್ನು ದೇವಾಲಯವನ್ನು ನಾಶಗೊಳಿಸಿದನು ಮತ್ತು ಒಂದು ಪ್ರವಾಹದಂತೆ ಆತನು ತನ್ನ ಹಿಂದೆ ದಾರುಣವಾದ ಅಪ್ರಯೋಜಕಗಳನ್ನು ನಾಶವಾದವುಗಳನ್ನು ಬಿಟ್ಟು ಹೋದನು ಮತ್ತು ಅವರು ನಿರಾಕರಿಸಿದ ಮೆಸ್ಸಿಯನ್ನು ಆ ಜನರಿಗೆ ಸಂಭವಿಸುವಂತೆ ಅಂದಿನಿಂದ ಹಲವಾರು ಕೆಡುಕುಗಳಿಗೆ ಅನುಮತಿಸಿದನು ಮತ್ತು ಅವುಗಳ ಪೂರ್ಣ ನೆರವೇರಿಕೆಯಾಗುವವರೆಗೂ ಅವರು ಅದನ್ನು ಮುಳುಗಿಸುವವರೆಗೂ ಮತ್ತು ಆತನು ಅವರಿಗೆ ಯೆರೂಸಲೇಮಿನೊಂದಿಗೆ ಹೃದಯಾಂಗವಾಗಿ ಮಾತನಾಡಿರಿ. ಅದಕ್ಕೆ ಗಡುವು ತೀರಿತು, ವಿಧಿಸಿದ ದೋಷ ಫಲವೆಲ್ಲ ನೆರವೇರಿತು. ಯೆಶಾಯ 40:1-2 ವಚನಗಳು ಎಂದು ಹೇಳುವವರೆಗೂ ಅದನ್ನು ಅನುಮತಿಸಿದನು. ಅದೇ ಸಮಯದಲ್ಲಿ ನಿಶ್ಚಯಪಡಿಸಿದ್ದ ದೈವ ಸಂಕಲ್ಪವು ನೆರವೇರಲೇಬೇಕು. ನಾಶವಾದವರ ಮೇಲೆ ಅಥವಾ ತೊರೆದು ಬಿಟ್ಟ ಜನರ ಮೇಲೆ ಮತ್ತು ಅವರ ಪಾತ್ರೆಯು ದುಃಖದಿಂದ ತುಂಬುವ ಆ ದಿನದವರೆಗೂ, ಅಂದರೆ ಕರ್ತನ ಹೆಸರಿನಲ್ಲಿ ಬರುವ ಆತನಿಗೆ ಆಶೀರ್ವಾದ ಎಂದು ಅವರು ಹೇಳುವ ದಿನದವರೆಗೂ ಸುರಿಸಲ್ಪಡುವುದು. ಇಸ್ರೇಲರ ಆ ಬಿಡುಗಡೆಯ ದಿನವು ಈಗ ಉದಯವಾಗುತ್ತಿದೆ. ದೇವರಿಗೆ ಸ್ತೋತ್ರವಾಗಲಿ. ಅವರ ಸಂಕಷ್ಟಗಳು ಮತ್ತು ವ್ಯಾಕುಲತೆಗಳು ಇನ್ನೂ ಮುಕ್ತಾಯದಲ್ಲಿಲ್ಲ. ಪೂರ್ವಗ್ರಹಿತವಾಗಿ ಕುರುಡಾಗಿರುವ ಅವರ ಮನಸ್ಸು ತಾವು ಹಿರಿದಾತನನ್ನು ಅಸ್ಪಷ್ಟವಾಗಿ ನೋಡುವಾಗ ಪ್ರತಿ ಗಳಿಗೆಯು ಸಮಯವನ್ನು ತ್ವರೆಪಡಿಸುತ್ತದೆ ಮತ್ತು ಅವರು ಇದ್ದೊಬ್ಬ ಮಗನನ್ನು ಕಳೆದುಕೊಂಡಂತೆ ಆತನಿಗಾಗಿ ಗುಳಾಡುವರು. ಜಕರ್ಯ 12:10 ವಚನ. ಈ ಪರಿಚ್ಛೇದವನ್ನು ಓದುವ ಅನೇಕರು ಇಲ್ಲಿ ಪರೀಕ್ಷೆಗೊಳಗಾಗುವರು, ಅನೇಕ ಗೊಂದಲಗಳಲ್ಲಿ ಬೀಳುವವರು ಮತ್ತು ಪ್ರವಾದನ ಮಾತುಗಳು ಆಣೆಗೊಂಡಿರುವುದನ್ನು ಅರ್ಥ ಮಾಡಿಕೊಳ್ಳುವಲ್ಲಿ ವಿಫಲರಾಗುವರು. ಅರಸನಾದ ಮೆಸ್ಸಿಯನನ್ನು ರೋಮಿನ ಅರಸನೊಂದಿಗೆ ಮಿಶ್ರ ಮಾಡಿಕೊಳ್ಳುವ ಗೊಂದಲ ಮುಂತಾದವುಗಳಿಗೆ ಒಳಗಾಗುವರು. ಆದುದರಿಂದ ನಾವು ಈ ಪರಿಚ್ಛೇದವನ್ನು ಆ ಅಧ್ಯಾಯದ ಪ್ರಾರಂಭದಲ್ಲಿ ಆಣೆಗೊಳಿಸುವುದಕ್ಕೆ ಅನುಗುಣವಾಗಿ ಆವರಣದಲ್ಲಿ ಬರೆಯಲಾಗಿರುವ ಸಂಖ್ಯೆ ವಾಕ್ಯ ಉಪಯುಕ್ತವಾಗಗಳನ್ನು ಮತ್ತು ವಿವರಣಾ ಅಭಿಪ್ರಾಯಗಳನ್ನು ಗಮನಿಸುವವರಾಗಿ ಬಹಳ ಜಾಗರೂಕತೆಯಿಂದ ಓದಿಕೊಳ್ಳಬೇಕೆಂಬ ಸಲಹೆಯನ್ನು ನೀಡುತ್ತದೆ. ದೇವರ ವಾಕ್ಯವನ್ನು ಆಶೀರ್ವ